ಫ್ರೆಂಡ್ಸ್, ನಿಮ್ಗೆ ಗೊತ್ತಿರುವ ಹಾಗೆ ಇವತ್ತು ಭಾರತದಲ್ಲಿ ರಿಯಲ್ಮಿ 7 ಮತ್ತೆ 7 ಪ್ರೋನ ಲಾಂಚ್ ಮಾಡಿದ್ರೆ. ನಾನು ಮೊನ್ನೆ ರಿಯಲ್ಮಿ 7 ಬಗ್ಗೆ ವಿಡಿಯೋ ಮಾಡಿದೆ. ಸೊ ಕಂಪ್ಲೀಟ್ಲಿ 15,000 ರೂಪಾಯಿ ಲಾಂಚ್ ಆಯಿತು ಅಂತಂದ್ರೆ ಇದೊಂದು ಬೆಸ್ಟ್ ಫೋನ್ ಅಂತ ಹೇಳಿದೆ. ಸೊ ಖಂಡಿತ ಈ ಒಂದು ಫೋನ್ ಬೆಸ್ಟ್ ಆಗಿದೆ. 15,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಸೊ ಖಂಡಿತ ನೀವು ಒಂದು ಒಳ್ಳೆ ಗೇಮಿಂಗ್ ಫೋನ್ ಹುಡುಕ್ತಿದ್ರೆ ಅಂತಂದ್ರೆ ರಿಯಲ್ಮಿ 7 ಜೊತೆ ಹೋಗ್ಬೋದು. ಬಟ್ ಇದಕ್ಕಿಂತ 2,000 ರೂಪಾಯಿ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಡಿಸೈನ್, ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ, ಇದಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ನಿಮ್ಗೆ ಖಂಡಿತ ನೋಡಕ್ಕೆ ಸಿಗುತ್ತೆ. ಅದು ಪೋಕೋ ಎಕ್ಸ್ಟರ್ನಲ್ಲಿ. ಸೊ 15,000 ರೂಪಾಯಿ ಮಾತ್ರ ನಿಮ್ಮ ಬಜೆಟ್ ಇದೆ ಅಂತಂದ್ರೆ ನೀವು ಖಂಡಿತ ರಿಯಲ್ಮಿ 7 ಜೊತೆ ಹೋಗ್ಬೋದು, ಇಲ್ಲಾಂದ್ರೆ ಪೋಕೋ ಎಕ್ಸ್2 ಜೊತೆ ಕೂಡ ಹೋಗ್ಬೋದು. ಇನ್ನು ರಿಯಲ್ಮಿ 7 ಜೊತೆಗೆ ರಿಯಲ್ಮಿ 7 ಪ್ರೋನ ಕೂಡ 20,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ 628 GB ವೇರಿಯಂಟ್. ಭಾರತದಲ್ಲಿ ರಿಯಲ್ಮಿ 6 ಪ್ರೋ ಲಾಂಚ್ ಆಗಿತ್ತು, ಆವಾಗ ಇದು 16,000 ಅಥವಾ 17,000 ರೂಪಾಯಿಗೆ ಲಾಂಚ್ ಆಗಿತ್ತು. ಇದೀವಾಗ 3-4,000 ರೂಪಾಯಿ ಜಾಸ್ತಿ ಮಾಡಿ 20,000 ರೂಪಾಯಿಗೆ ರಿಯಲ್ಮಿ 7 ಪ್ರೋ ನಲ್ಲಿ ಏನೆಲ್ಲ ಅಪ್ಗ್ರೇಡ್ ಮಾಡಿದ್ರೆ ಅವಲ್ಲಿ 4,000 ರೂಪಾಯಿ ಜಾಸ್ತಿ ಕೊಡುತ್ತೆ. ಇದಕ್ಕೆ ಏನು ಹೊಸ ಫೀಚರ್ಸ್ ಗಳನ್ನ ಕೊಡ್ತಿದ್ರೆ ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರಿಯಲ್ಮಿ 7 ಪ್ರೋ ನಲ್ಲಿ 6.4 inches ಇರುವಂತಹ ಫುಲ್ HD+ ಸೂಪರ್ ಆಂಡ್ರಾಯ್ಡ್ ಒಂದಿಗೆ 600 peaks ಬ್ರೈಟ್ನೆಸ್ ಲೆವೆಲ್ ನೋಡ್ತಾ ಇದ್ವಿ. ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಅಪ್ಗ್ರೇಡ್ ಒಂದಿಗೆ ಒಳ್ಳೆ ಬ್ರೈಟ್ನೆಸ್ ಲೆವೆಲ್ ನ ಕೂಡ ಕೊಡ್ತಿದ್ರೆ ರಿಯಲ್ಮಿ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ ಡಿಸ್ಪ್ಲೇ ನಲ್ಲಿ. ಇನ್ನು ಈ ಫೋನ್ ಅಲ್ಲಿರುವಂತಹ ಕ್ಯಾಮರಾ ಬಗ್ಗೆ ನೋಡಬೇಕಾದ್ರೆ ಆಲ್ರೆಡಿ ರಿಯಲ್ಮಿ 6 ಪ್ರೋ ನಲ್ಲಿ ನಾವು 64 MP ನ ಸ್ಯಾಮ್ಸಂಗ್ GW1 ಸೆನ್ಸರ್ ನೋಡ್ಕೊಂಡಿದ್ವಿ. ಇದೀವಾಗ 64 MP ಸೆನ್ಸರ್ ಕೊಡ್ತಿದ್ರೆ ಬಟ್ ಸೋನಿ ಅವರ IMX682 ಸೆನ್ಸರ್ ನೋಡ್ತಾ ಇದ್ವಿ. ಸೇಮ್ ಇದೇ ಸೆನ್ಸರ್ ನಾವು ರೀಸೆಂಟ್ಲಿ ಸ್ಯಾಮ್ಸಂಗ್ M31SL ಕೂಡ ನೋಡಿದ್ವಿ. ಇಲ್ಲಿ ತುಂಬಾ ಒಂದು ಒಳ್ಳೆ ಅಪ್ಗ್ರೇಡ್ ಮಾಡಿದರೆ ಬಟ್ ಡೌನ್ ಗ್ರೇಡ್ ಏನಪ್ಪ ಈ ಕ್ಯಾಮ್ರಾದಲ್ಲಿ ಅಂತಂದ್ರೆ 12 MP ಟೆಲಿಫೋಟೋ ಸೆನ್ಸರ್ ನಮಗೆ ರಿಯಲ್ಮಿ 6 ಪ್ರೋ ಅಲ್ಲಿ ಸಿಕ್ತಿತ್ತು. ಅಲ್ಲಿ ಒಳ್ಳೆ ಪೋರ್ಟ್ರೇಟ್ ಶೂಟ್ಸ್ ಗಳನ್ನ ಮತ್ತೆ ಜೂಮ್ ಮಾಡಿದ್ರೆ ಪಿಕ್ಚರ್ಸ್ ಗಳನ್ನ ಒಡೆಯಬಾರದಂತ ಫೋಟೋಗಳು ನಮಗೆ ಟೆಲಿಫೋಟ್ ಕೊಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ಇವಾಗ ರಿಯಲ್ಮಿ 7 ಪ್ರೋ ಇಂದ ತೆಗೆದು 8 MP ಅಲ್ಟ್ರಾ ವೈಡ್ ಸಿಗ್ತಾ ಇದೆ ಮತ್ತೆ 2 MP ಮೋನೋ ಸೆನ್ಸರ್ ಅಂತ 2 MP ಡೆಪ್ ಸೆನ್ಸರ್ ಕೊಡ್ತಿದ್ರೆ ಬಟ್ 7 ಪ್ರೋ ನಲ್ಲಿ ತುಂಬಾ ಒಂದು ಒಳ್ಳೆ ಕ್ಲಾರಿಟಿ ಪಿಕ್ಚರ್ಸ್ ಗಳು 6 ಪ್ರೋಗಿಂತ ನೋಡಕ್ ಸಿಗತ್ತೆ ಅಂತ ತಗೋಬಹುದು. ಇಷ್ಟೇ ಅಲ್ಲದೆ 500 ರೂಪಾಯಿ ಇದಕ್ಕಿಂತ ಕಮ್ಮಿ ಕೊಟ್ಟು ಸ್ಯಾಮ್ಸಂಗ್ M31S ಜೊತೆ ಏನಾದ್ರು ಹೋದ್ರಪ್ಪ ಅಂತಂದ್ರೆ ಅಲ್ಲಿ ದಿ ಬೆಸ್ಟ್ ಕ್ಯಾಮ್ರಾ ಫೋನ್ under 25,000 ಅಂತ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 64 MP ಸೋನಿ MX682 ಸೆನ್ಸರ್ ನೋಡ್ತಾ ಇದ್ವಿ, 12 MP ಅಲ್ಟ್ರಾ ವೈಡ್ ಮತ್ತೆ 5 MP ಮ್ಯಾಕ್ರೋ ಸೆನ್ಸರ್ ಮತ್ತೆ 5 MP ಡೆಪ್ ಸೆನ್ಸರ್ ನೋಡ್ತಾ ಇದ್ವಿ. ಸೊ ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ಅದ್ಭುತ ಕ್ಯಾಮ್ರಾ ಕೊಡ್ತಿದ್ರೆ 32 MP ಸೆಲ್ಫಿ ಶೂಟರ್ ಕೂಡ ಇದೆ. ಸ್ಯಾಮ್ಸಂಗ್ M31S ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ನಾನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಈ ಫೋನ್ ಇರುವಂತಹ ಪ್ರೊಸೆಸರ್ ಯಾಕೆ ರಿಯಲ್ಮಿ ಇದನ್ನ ಚೇಂಜ್ ಮಾಡಲಿಲ್ಲ, ಜನ ಚೇಂಜ್ ಕೇಳ್ತಿದ್ದಾರೆ, ನೀವೇನಾದ್ರೂ ಚೇಂಜಸ್ ಮಾಡಬೇಕಾಗಿತ್ತು ಪ್ರೊಸೆಸರ್ ಅಲ್ಲಿ. ರಿಯಲ್ಮಿ 6 ಪ್ರೋ ನಲ್ಲಿ ಕೂಡ ಅದೇ ಪ್ರೊಸೆಸರ್, ಇವರ ನೆಕ್ಸ್ಟ್ ವೇರಿಯಂಟ್ 7 ಪ್ರೋ ಕೂಡ ಬಂತು ಬಟ್ ಇನ್ನೂ ಕೂಡ ಅದೇ ಪ್ರೊಸೆಸರ್. ಯಾಕೆ 20,000 ರೂಪಾಯಿ ಕೊಡ್ತಿದೀವಲ್ಲ ಇದಕ್ಕೆ, ಇದೇ ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಸ್ನಾಪ್ ಡ್ರಾಗನ್ 730G ಆಗಲಿ 730 ಆಗಲಿ ಸ್ವಲ್ಪ ಅಪ್ಗ್ರೇಡ್ ಏನಿದೆ ಬಟ್ ಒಳ್ಳೆ ಪ್ರೊಸೆಸರ್ ಆದ್ರೂ ಅಪ್ಗ್ರೇಡ್ ಮಾಡಿದ್ವಿ ಅನ್ನೋಕ್ಕೋಸ್ಕರ ಆದ್ರೂ 7 ಪ್ರೋ ನಲ್ಲಿ ಈ ಪ್ರೊಸೆಸರ್ ನ ಕೊಡಬೇಕಾಗಿತ್ತು. ಬಟ್ ನಾವು ಮಾರ್ಕೆಟ್ ಅಲ್ಲಿ ಇವಾಗ 720G ಪ್ರೊಸೆಸರ್ ಏನಿದೆ ನಾವು ಪೋಕೋ ಎಕ್ಸ್ಟರ್ನಲ್ ನೋಡ್ತಾ ಇದ್ವಿ, ಮತ್ತೆ ಇದೇ ಇಷ್ಟೇ ಇದೆ ರೆಡ್ಮಿ ನೋಟ್ 9 ಪ್ರೋ 14,000 ರೂಪಾಯಿ ಫೋನ್ ಅಲ್ಲಿ ಈ ಪ್ರೊಸೆಸರ್ ನ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಅಪ್ಗ್ರೇಡ್ ಮಾಡಿಲ್ಲ 7 ಪ್ರೋ ನಲ್ಲಿ. ಇಷ್ಟೇ ಅಲ್ಲದೆ ರಿಯಲ್ಮಿ 7 ಪ್ರೋ ನಲ್ಲಿ ಈ ಪ್ರೊಸೆಸರ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೂಡ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಸರ್ತಿ ಕೂಡ ಪ್ರೊಸೆಸರ್ ಅಲ್ಲಿ ಅಪ್ಗ್ರೇಡ್ ಮಾಡಿಲ್ಲ ರಿಯಲ್ಮಿ 7 ಪ್ರೋ ನಲ್ಲಿ. ಇದು ಈ ಫೋನ್ ಅಲ್ಲಿ ಅತಿ ಹೆಚ್ಚು ಹೈಪ್ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದ್ರೆ ಇದರಲ್ಲಿ 65 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಿದ್ರೆ, ಟ್ರಸ್ಟ್ ಮೀ ಇಷ್ಟೊಂದು ಕಮ್ಮಿ ಬೆಲೆಗೆ ಇದುವರೆಗೆ 65 ವ್ಯಾಟ್ ನ ಪವರ್ ಅಡಾಪ್ಟರ್ ಯಾರು ಕೊಟ್ಟಿರಲಿಲ್ಲ. ರೀಸೆಂಟ್ಲಿ ರೆನೋ 4 ಪ್ರೋ ನೋಡ್ಕೊಂಡಿದ್ವಿ, ಓಪೋ ಅವ್ರ ಚಾರ್ಜಿಂಗ್ ಟೆಕ್ನಾಲಜಿ ತುಂಬಾ ಮುಂದಿದ್ದಾರೆ ಅವರ ಸಬ್ ಬ್ರ್ಯಾಂಡ್ ರಿಯಲ್ಮಿ. ಹೀಗಾಗಿ ಮಾರ್ಕೆಟ್ ಅಲ್ಲಿ ಇವರು ಒಂದು ಬೆಸ್ಟ್ ಆಪ್ಷನ್ ಚಾರ್ಜಿಂಗ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಈ ಬಜೆಟ್ ಅಲ್ಲಿ ಇದೊಂದು ಕ್ರೇಜಿ ಆಪ್ಷನ್ ಅಂತ ಹೇಳ್ಬೋದು. 65 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ ಮತ್ತೆ 4,500 mAh ಬ್ಯಾಟರಿ ನೋಡ್ತಾ ಇದ್ವಿ. ಇಲ್ಲಿ ತುಂಬಾ ಫಾಸ್ಟ್ ಆಗಿ ಮತ್ತೆ ಕ್ವಿಕ್ ಆಗಿ ಚಾರ್ಜ್ ಆಗೋದನ್ನ ಖಂಡಿತ ನಾವು ಕಾಣ್ತಾ ಇದ್ವಿ. ಇನ್ನು ಕೊನೆಯದಾಗಿ ನೀವೇ ಅನ್ಕೊಂಡಿರ್ಬೋದು ಈ ಫೋನ್ ನಾನು 20,000 ರೂಪಾಯಿ ಕೊಟ್ಟು ತಗೊಳ್ಬೇಕಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದ್ರೆ ಅಂತಂದ್ರೆ ನಿಜವಾಗ್ಲೂ ನಾನು ಈ ಫೋನ್ ಅನ್ನ ಸಜೆಸ್ಟ್ ಮಾಡಕ್ ಇಷ್ಟಪಡಲ್ಲ. ಈಗಾಗಲೇ ನಿಮ್ಗೆಲ್ಲ 14,000 ರೂಪಾಯಿಗೆ ಸ್ನಾಪ್ ಡ್ರಾಗನ್ 720G ಇದೇ ಪ್ರೊಸೆಸ್ ಇರುವಂತಹ ಫೋನ್ಸ್ ಗಳು 14,000 ರೂಪಾಯಿ ಸಿಗ್ತದೆ. ಇನ್ನು ಇಲ್ಲಿ 6,000 ರೂಪಾಯಿ ಜಾಸ್ತಿ ಕೊಟ್ಟು ಕೇವಲ 65 ವ್ಯಾಟ್ ನ ಪವರ್ ಅಡಾಪ್ಟರ್ ಒಂದು ಮತ್ತೆ ಆಮೋಲೆಡ್ ಪ್ಯಾನಲ್ ಒಂದು ಕೊಡ್ತಿದ್ರೆ ಮತ್ತೆ ಸೆನ್ಸರ್ ಅಂತೂ ಈಗಾಗಲೇ ಈ ಪ್ರೈಸ್ ರೇಂಜ್ ಅಲ್ಲಿ ನಮ್ಗೆ ತುಂಬಾ ಸಿಗ್ತದೆ ಆಯ್ತಾ. ಇದಕ್ಕಿಂತ ಪೋಕೋ ಎಕ್ಸ್2 17,000 ರೂಪಾಯಿ ನಿಮ್ಗೆ ಅಲ್ಲಿ ಕೂಡ ಇದಕ್ಕಿಂತ ಮಚ್ ಬೆಟರ್ ಕೆಲಸ ಮಾಡ್ತಿರುವಂತ ಒಳ್ಳೆ AI ಒಂದಿಗೆ ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಈ ಕ್ಯಾಮ್ರಾ ಬಗ್ಗೆ ನನಗೆ ಅಷ್ಟೊಂದೇನೋ ಇಂಪಾರ್ಟೆನ್ಸ್ ನನಗೆ ಇದರಲ್ಲಿ ಅನಿಸ್ಲಿಲ್ಲ. ಬಟ್ ಡಿಸ್ಪ್ಲೇ ನಲ್ಲಿ ಚೇಂಜಸ್ ಮಾಡಿದ್ರೆ 65 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಿದ್ರೆ. ಸೊ ಇದಕ್ಕೋಸ್ಕರ ನಾವು 6,000 ರೂಪಾಯಿ ಕೊಡೋ ಅವಶ್ಯಕತೆ ಏನಿದೆ ಅಂತ ನನಗೆ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ನೀವು ಒಂದು ಒಳ್ಳೆ ಬ್ಯಾಟ್ರಿ, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಡಿಸ್ಪ್ಲೇ ಸಲುವಾಗಿ ಸ್ಯಾಮ್ಸಂಗ್ M31 ಜೊತೆಗೆ, ಇಷ್ಟೇ ಅಲ್ಲದೆ ನಿಮ್ ಬಜೆಟ್ 20,000 ರೂಪಾಯಿ ಮೇಲೆ ಇತ್ತು ಅಂತಂದ್ರೆ ಒನ್ ಪ್ಲಸ್ ನಾರ್ಡ್ ಜೊತೆ ಹೋಗಿ. ಅಲ್ಲಿ ನನ್ನ ಕ್ಯಾಮ್ರಾ ಬಗ್ಗೆ ಎಷ್ಟೊಂದೇನೋ ನನ್ಗೆ ಖುಷಿ ಇಲ್ಲ, ನನ್ಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಇಲ್ಲ. ಬಟ್ ಇದಕ್ಕಿಂತ ಮಚ್ ಬೆಟರ್ ಆಪ್ಷನ್ ತಗೋಬಹುದು ಆಂಡ್ರಾಯ್ಡ್ ಪ್ಯಾನಲ್ಗೆ. 90Hz ಪ್ಯಾನಲ್ ನೋಡ್ತಾ ಇದ್ವಿ,
ಕ್ರೇಜಿ ಫಾಸ್ಟ್ ಪ್ರೊಸೆಸರ್ 5G ಫೋನ್ ಆಗಿದೆ. ಸೊ ಅಲ್ಲಿ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ಬೋದು. ಸದ್ಯಕ್ಕೆ ನಿಮಗೆಲ್ಲ ಪಬ್ಜಿ ಗಿಬ್ಜಿ ಎಲ್ಲ ಹೋಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೊಸೆಸರ್ ತುಂಬ ಮ್ಯಾಟ್ರ್ ಆಗುತ್ತೆ ಸ್ಮಾರ್ಟ್ ಫೋನ್ಸ್ಗಳಲ್ಲಿ. ಸೊ ಖಂಡಿತ ನನ್ನ ಆನೆಸ್ಟ್ ಒಪಿನಿಯನ್ ಪ್ರಕಾರ ನೀವು 7 Pro ಜೊತೆ ಹೋಗ್ಬಿಡಿ, ಒಂದು ಬೆಸ್ಟ್ ಆಪ್ಷನ್. 15,000 ರೂಪಾಯಿ ಬಜೆಟ್ ಇತ್ತು ಅಂತಂದರೆ ರಿಯಲ್ಮಿ 7 ಜೊತೆ ಹೋಗಿ, ಅದೊಂದು ಬೆಸ್ಟ್ ಫೋನ್, ಅದನ್ನು ನಾನು ಸಜೆಸ್ಟ್ ಮಾಡಬಲ್ಲೆ. ಬಟ್ 7 Pro ಇಟ್ಸ್ ನಾಟ್ ವ್ಯಾಲ್ಯೂ ಫಾರ್ ಮನಿ, ಸೊ ನಾನು ಸಜೆಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಇದಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ಮಾಡಿ, ನಾನು ಓದ್ತಾ ಇರ್ತೀನಿ, ರಿಪ್ಲೈ ಮಾಡ್ತೀನಿ. ಸಿಗಂತೆ ಮತ್ತೆ ಮೊದಲಿಗೆ ಅಲ್ಲೂಟಿಗೆ ಗೈಸ್, ಸಿ ಇನ್ ದ ನೆಕ್ಸ್ಟ್ ಒನ್. ಸರಿಯಾಗಿ ಆಲ್ರೆಡಿ ತಪ್ಪ. ನಮಸ್ಕಾರ.